ಹಲೋ ಎವ್ರಿ ಒನ್ ನಾನು ನನ್ನ ಮಗಳಿಗೆ ಡ್ಯಾಂಡ್ರಫ್ ಆಗಿತ್ತು ಅಂತ ತುಂಬ ಏನೆಲ್ಲ ಟ್ರೈ ಮಾಡಿದೆ ಏನೇನು ಶ್ಯಾಂಪೂಗಳೆಲ್ಲ ಟ್ರೈ ಮಾಡಿದೆ ಯಾವುದೂ ಅವಳಿಗೆ ಯೂಸ್ ಆಗಲಿಲ್ಲ ಆಮೇಲೆ ಅಂತೂ ಫೈನಲ್ ಆಗಿ ನಾನು ಈ ಮೆಥಡ್ ಯೂಸ್ ಮಾಡಿದ್ಮೇಲೆ ಅವಳಿಗೆ ಹೆಲ್ಪ್ ಆಯಿತು ಅದನ್ನೇ ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ಫ್ರೆಶ್ ಆಗಿರೋಂಥ ಮೊಸರು ತಗೊಳ್ಳಿ ಆಮೇಲೆ ಅದಕ್ಕೆ ಕರಿಬೇವು ಪುಡಿ ಹಾಕ್ಕೊಳ್ಳಿ ನಾನಿದು ಮನೆಯಲ್ಲೇ ಕರಿಬೇವು ಎಲೆದು ಒಣಗಿಸಿ ಫ್ರೆಶ್ ಆಗಿ ಒಣಗಿಸಿ ಪುಡಿ ಮಾಡಿರೋವಂಥದ್ದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ತಾಯಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ ಯಾಕೆ ಹಾಕ್ತಿದ್ದೀನಿ ಅಂದರೆ ಅವಳಿಗೆ ಡ್ಯಾಂಡ್ರಫಿಂದ ತುಂಬ ಕೂದಲು ಉದುರೋಗಿತ್ತು ಅದರಿಂದ ಸ್ವಲ್ಪ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತ ಇದನ್ನು ಚೆನ್ನಾಗಿ ಮಚ್ಕೊಂಡ್ಮೇಲೆ ತಲೆಗೆ ರೂಟ್ಸಿಂದನೇ ಹಚ್ಕೊಂಡ್ಬನ್ನಿ ಬನ್ನಿ ಚೆನ್ನಾಗಿ ಕೂದಲು ಬಿಡಿಸಿ ಬಿಡಿಸಿ ರೂಟ್ಸ್ಗೆ ಹಚ್ಕೊಳ್ಳಿ ಆಮೇಲೆ ಇದನ್ನೊಂದು ಅರ್ಧ ಗಂಟೆ ಆದಮೇಲೆ ನೆನೆಸ್ಕೊಂಡು ಅರ್ಧ ಗಂಟೆ ಹಾಗೆ ಇಟ್ಟ ಮೇಲೆ ಸ್ನಾನ ಮಾಡಬೇಕು ಸ್ನಾನ ಮಾಡಿದ್ಮೇಲೆ ಆಫ್ಟರ್ ವಾಶು ನ್ಯಾಚುರಲ್ ಆಗಿ ಕಂಡೀಷ್ನರ್ ಅಂತ ನಾನು ರೈಸ್ ವಾಟರ್ ರೆಡಿ ಮಾಡಿದ್ದೀನಿ ರಾತ್ರಿಯೇ ಒಂದು ಹತ್ತೆರಡು ಗಂಟೆಗೆ ಮುಂಚೆನೇ ನಾನು ರೈಸನ್ನು ನೆನೆಸಿಟ್ಟಿದ್ದೀನಿ ಅದೇ ನೀರನ್ನು ಅದಾಗ ಆಫ್ಟರ್ ವಾಶ್ ಆಗಿ ಯೂಸ್ ಮಾಡ್ತಾರೆ ಆಮೇಲೆ ಕಂಡೀಷ್ನರ್ ಥರ ತುಂಬ ಆಗುತ್ತೆ ರೈಸ್ ವಾಟ್ರ್ ಯೂಸ್ ಮಾಡಿದ್ರೆ ಅದನ್ನು ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಈ ನೀರನ್ನು ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಟು ಮತ್ತೆ ಸ್ನಾನ ಮಾಡಬೇಕು ಅದು ತಲೆಯಲ್ಲಿ ಇರಬಾರ್ದು ರೈಸ್ ವಾಟ್ರು ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಡ್ಯಾಂಡ್ರಫ್ ಇಲ್ಲವೇ ಇಲ್ಲ ಇದನ್ನು ನೀವು ಖಂಡಿತ ಎರಡು ಮೂರು ಸಲ ಯೂಸ್ ಮಾಡಿ ನೋಡಿ ಡ್ಯಾಂಡ್ರಫಿಂದ ನಿಮಗೂ ರಿಲೀಫ್ ಸಿಗುತ್ತೆ ನಾನು ನನ್ನ ಮಕ್ಕಳು ತಲೆ ಕೂದಲಿಗೆ ಯೂಸ್ ಮಾಡೋವಂಥ ಹೇರ್ ಆಯಿಲು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ ಅದನ್ನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಚೆಕ್ ಮಾಡಿ ಮನೆಯಲ್ಲೇ ನೀವು ಹೇರ್ ಆಯಿಲ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಖಂಡಿತ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್